ಸರ್ ನಮಸ್ತೆ. ಯಾರಪ್ಪ ಸರ್? ನನ್ನ ಹೆಸರು ಅಶೋಕ್ ಅಂತೇಳಿ, ತುಮಕೂರು ಜಿಲ್ಲೆ ತಿರುವೇಕೆರೆ ತಾಲೂಕು ಒಂದು ಹಳ್ಳಿ ಗೊಪ್ಪೇನಹಳ್ಳಿ ಗ್ರಾಮ ಅಂತ ಹಳ್ಳಿ. ಹೌದಾ, ಏನ್ ಬೇಕು? ಏನಿಲ್ಲ, ನನಗೆ ಏನು ಬೇಕಿಲ್ಲ. ನಿಮ್ಮ ವಿಡಿಯೋ ಎಲ್ಲ ನಾನು ಫಾಲೋ ಮಾಡ್ತಲೇ ಇದ್ದೀನಿ. ನಿಮ್ಗೆ ಮಾತಾಡಬೇಕು ಅನಿಸ್ತಿತ್ತು. ಸುಮ್ಮನೆ ಮಾತಾಡಿ ನಿಮ್ದೊಂದು ಎರಡು ಮಾತು ಕೇಳಬೇಕು ಅಂತ ಮಾಡಿದೆ ಅಷ್ಟೇನೆ. ಶೋಕವಿಲ್ಲದ ಅಶೋಕನಿಗೆ ಇನ್ನೇನು ಚಿಂತೆ? ಗುರುಗಳೇ, ನಿನ್ನ ಹೆಸರು ಅಶೋಕ್ ಅಶೋಕ್ ಅಲ್ವಾ? ನನ್ನ ಹೆಸರು ಅಶೋಕ, ಆದ್ರೆ ಶೋಕ ಆಗ್ಬಿಟೈತೆ. ಇಲ್ವೋ, ಶೋಕವಿಲ್ಲದ ಅಶೋಕ ಅಂತ ಅರ್ಥ. ಶೋಕ ಅಶೋಕನಿಗೆ ಶೋಕವಿಲ್ಲ ಅಂತ. ಅದಾಗ್ಲಿಲ್ಲ ನನಗೆ, ಬರೀ ಶೋಕಗಳೇ ಜಾಸ್ತಿ. ಯಾಕಪ್ಪ, ನೀನ್ ಹಳ್ಳಿಯಲ್ಲಿದೀಯಾ, ರೈತ ಅಂತೀಯ? ಓ ಗುರುಗಳೇ, ಹಳ್ಳಿಲಿ ಇದೀನಿ, ರೈತ, ಎಲ್ಲಾ ಕೆಲಸ ಮಾಡ್ತೀನಿ. ಕಷ್ಟ ಬಿದ್ದು ಆದ್ರೂ ಒಂದ್ ಸ್ವಲ್ಪ ಫೈನಾನ್ಸಿಯಲಿ ಎಡವಟ್ಟಾಗತ್ತೆ. ಯಾಕೆ, ಸಾಲ ಇದೆಯಾ? ಅದೇ ಆಗಿರೋದು ನನ್ನ ಇದು. ಎಷ್ಟಿದೆ ಸಾಲ ಗುರುಗಳೇ? ಒಂದು 8 ಲಕ್ಷ ಐತೆ. ಸಾಲ ನಿನ್ನ ಆಸ್ತಿ ಎಷ್ಟಿದೆ? 14 ಎಕರೆ 15 ಎಕರೆ ಬರುತ್ತೆ. ಎಷ್ಟಾಗತ್ತೆ ಒಂದ್ ಎಕರೆ? ಗುರುಗಳೇ, ಯಾರು ಕೊಂಡ್ಕಂತ ಇಲ್ಲ, ಮಾರ್ಬಿಡ್ತಿದ್ದೆ. ಕೇಳಿದ್ದು ಕುತ್ರ ಹೇಳ್ಬೇಕು ಎಕರೆ ಅಂತ ಕೇಳಿದೆ. ಅಷ್ಟು ಕುತ್ರ ಎಕರೆ ಒಂದು 25 ಲಕ್ಷಕ್ಕೆ ಹೋಗುತ್ತೆ. ಆಯ್ತಾ? ನೀನು ಒಂದೇ ಒಂದ್ ಎಕರೆ ಮಾರು ಸಾಕು. ಒಂದ್ ಎಕರೆ ಮಾರು, 14 ಎಕರೆ ಮಾರ್ಬೇಡ ಯಾವತ್ತು. 14 ಎಕರೆ ಒಬ್ಬ ಮನುಷ್ಯನ ಹತ್ರ ಇದೆ ಅಂದ್ರೆ ಅದು ಅದೃಷ್ಟದ ಸಂಕೇತ. ಆ 1 ಎಕರೆ ಮಾರಿ ಸಾಲ ತೀರಿಸ್ಬಿಟ್ಟು ಮಿಕ್ಕಿರೋದೆಲ್ಲ ಬ್ಯಾಂಕ್ ಅಲ್ಲಿ ಹಾಕೊಂಡು ಈ ಜಮೀನಲ್ಲಿ ವ್ಯವಸಾಯ ಮಾಡೋದಕ್ಕೆ ಅದು ಇನ್ವೆಸ್ಟ್ಮೆಂಟ್ ತರ ಬಳಸ್ಕೊ. ನಿನ್ನ 1 ಎಕರೆ ಜಮೀನ್ ಇದೆಯಲ್ಲ, ಅದ್ ರೋಡ್ ಸೈಡ್ಗೆ ಕೊಡ್ಕೊರ ಇಲ್ಲ. ಅವ್ನಿಗೆ ಹೇಳೋದು, ಇದ್ರಲ್ಲಿ ನೀನು ಎಲ್ಲಿ ಬೇಕೋ ಅಲ್ಲಿ ತಗೋತೀನಿ ಅಂತ ಕೊಡ್ತೀನಿ. ಅವ್ನ್ ತಗೊಳ್ಳೋನು ತಗೋತಾನೆ. ಆರು ಕಡೆ 7 ಕಡೆ ಇದೆ. ಅದಕ್ಕೆ ಹೇಳಿದ್ ಎಲ್ಲಿ ಬೇಕೋ ಅಲ್ಲಿ ಕೊಡ್ತೀನಿ ಅಂತ ಹೇಳೋ. ಅದ ಸಮಸ್ಯೆ ಏನಾಗಿದೆ ಅಂತಂದ್ರೆ, ನಾನು ನಮ್ ಬ್ರದರ್ ಒಟ್ಟಿಗೆ ಇದ್ದು ಪಾರಿಕತ್ ಆಗಿಲ್ಲ, ಅವನು ನನಗೆ ಡಿವೈಡ್ ಮಾಡಿ ಕೊಡ್ತಾ ಇಲ್ಲ. ಹೌದು, ಅವನಿಗೆ ನಿನ್ ಮೇಲೆ ಅವನು ಅಷ್ಟು ಸಾಲದಲ್ಲಿ ಇಲ್ಲ. ಅವನು ಸಾಲದಲ್ಲಿಲ್ಲ, ಬುದ್ಧಿವಂತ, ನೀನ್ ಪೆದ್ದ. ಓ ಗುರುಗಳೇ, ಅದು 100 ಕ್ಕೆ 100 ಭಾಗ ಸತ್ಯ. ಅವನು ಒಳ್ಳೆಯವನು, ಅವನು ಕೆಟ್ಟವನಲ್ಲ. ಆದ್ರೆ ಅವನಿಗೆ ಯಾಕೋ ಸ್ವಲ್ಪ ಮೋಹ ಇದೆ ಪಿತ್ರಾರ್ಜಿತದ ಮೇಲೆ. ಮಾರೋದ್ ಇಷ್ಟ ಇಲ್ಲ ಅವನಿಗೆ. ತನ್ನ ಹೆಚ್ಚಿನ ಜಮೀನ್ ನಾನೇ ಸಂಪಾದನೆ ಮಾಡಿದ್ದು. ಹಂಗೆಲ್ಲ ಹೇಳ್ಬೇಡ ನನ್ನ ಹತ್ರ, ಒಬ್ರು ಮಾತು ಕೇಳಲ್ಲ ಅವ್ರ ಹತ್ರ. ಇಬ್ರು ಇದ್ದಾಗ ಮಾತು ಹೇಳಿದ್ರೆ ಒಪ್ಕೋತೀನಿ. ಹಂಗೆಲ್ಲ ಹೇಳ್ಕೊಳ್ಳೋದು ಒಳ್ಳೇದಲ್ಲ. ನಾನ್ ಮಾಡಿದ್ದು ಅನ್ನೋದೇ ಅಲ್ಲ. ನಾನು ಅನ್ನೋದು ನನ್ನ ತಪ್ಪು ಗುರುಗಳೇ, ತಪ್ಪಾಗತ್ತೆ. ಅದ್ ಬಿಡು, ಇವಾಗ ಏನಿಲ್ಲ ಇದ್ರಲ್ಲಿ, ಸಿಂಪಲ್. ನಿಮ್ಗೆ ಹೇಳೋ ತಮ್ಮನಿಗೆ, ನಾವಿಬ್ರು ಬೇರೆ. ಏಯ್, ಮಧ್ಯ ಮಾತಾಡಿದ್ರೆ ಫೋನ್ ಇಡ್ತೀನಿ. ಆಯ್ತು ಗುರುಗಳೇ, ನಾವಿಬ್ರು ಗುರುಗಳೇ ಅಂದ್ರೆ ಫೋನ್ ಇಡ್ತೀನಿ. ಇಲ್ಲ, ಏನು ಹೇಳಿ ಸರ್, ಹಂಗೆ ಹೆಂಗೆ ಅಹೋರಾತ್ರ ಅಂತ ಹೇಳು. ಅಹೋರಾತ್ರ ಅವ್ರ ಹೇಳಿ, ಅವ್ರೇ ಇವ್ರೆ ಅಂದ್ರೆ ಅವ್ರೇ ಕಾಯಿ. ಆಯ್ತು, ಅಹೋರಾತ್ರ ಹೇಳಿ. ಹೇಳು ತಮ್ಮ, ನೀನ್ ಬೇಕಾದ್ರೆ 1 ಎಕರೆ ಜಾಸ್ತಿ ತಗೊಂಡ್ಬಿಡು ಭಾಗ ಆಗೋವಾಗ. ಇವಾಗ ಸದ್ಯಕ್ಕೆ ನಂಗೆ ಸಾಲ ತೀರಿಸ್ಬೇಕು. 1 ಎಕರೆ ಮಾರಕ್ ಬಿಡು, ಎಲ್ಲಾದ್ರೂ ನೀನ್ ಎಲ್ಲಿ ತೋರಿಸಿದ್ರೆ ಅಲ್ಲಿ ಮಾರ್ಬಿಡೋಣ. ನಿಮ್ಗೆ ಈ ಫೆಬ್ರವರಿಲಿ ಬಿಡುಗಡೆ ಯೋಗ ಇದೆ, ಯೋಗ ಇದೆ. ಅದಕ್ಕೆ ಈ ಫೆಬ್ರವರಿಲಿ 1 ಎಕರೆ ಮಾರಾಟ ಆಗತ್ತೆ. ಸಾಲ ಮಿಕ್ಕಿರೋದು ಬ್ಯಾಂಕ್ ಅಲ್ಲಿ ಹಾಕು. ಇವಾಗ ಎಲ್ಲಾರ ಮುಂದೆ ಹೇಳು, ನಾನು ಈ ಸಾಲ ತೀರಿದ ನಂತರ ನನ್ನ ಕೊನೆ ಉಸಿರಿರೋವರೆಗೂ ಸಾಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡು. ಗುರುಗಳೇ, ನಾನು ಮೊನ್ನೆ ನಿಮ್ಗೊಂದು ಕಾಮೆಂಟ್ ಹಾಕಿದ್ದೀನಿ, ನಮ್ಮ ತಾಯಿನೇ ಮಂಜುನಾಥ್ ನಾಳೆ ನಾನು ಸಾಲ ಮಾಡಕ್ ಹೋಗಲ್ಲ. ನನಗೆ ಇದ್ದೆ ನೋಡ, ನನಗೆ ಹಂಗ ಹೇಳ್ಬಿಡ. ನಾನು ಕೇಳಿದಕ್ಕೆ ಉತ್ತರ ಕೊಟ್ರೇನೆ ನಾನು ಫೋನ್ ಅಲ್ಲಿ ಮಾತಾಡೋದು. ಹೇಳಿ ಗುರುಗಳೇ, ಹೇಳಿ ಅವ್ರ ಹತ್ರ. ಅವ್ರೆ ಇವಾಗ ಹೇಳು, ಅವ್ರಿಗೆ ಇವ್ರೇ ಅನ್ಬೇಡ, ಅವ್ರ ಹತ್ರ ಅನ್ನು ಫ್ರೆಂಡ್. ಬಾರ ಹೋಗು ಅಂದ್ರೆ ನಿನ್ ನನ್ನ ಬಾರ ಹೋಗು ಅನ್ನ. ಆಯ್ತು, ನಾನು ಹಂಗೆ ಮಾತಾಡ್ತೀನಿ. ನಾನು ಹಳ್ಳಿ ಜನ, ಹಳ್ಳಿ ಅವನು. ಇನ್ನು ಖುಷಿ, ನಾನು ಸಾಲ ಮಾಡಲ್ಲ. ಇನ್ನು ಮುಂದೆ? ಇನ್ನು ಮುಂದೆ ಸಾಲ ಮಾಡೋದಿಲ್ಲ. ಓಕೆ, ಆಯ್ತು. ಫೆಬ್ರವರಿಗೆ ನಿನ್ ಸಾಲ ತೀರತ್ತೆ, ಇಡು. ನನ್ಗೆ ಒಂದು ಖುಷಿ ಆಗಿದ್ದು ನಿಮ್ ಕೈಲಿ ಮಾತಾಡಿದ್ದು. ಯಾಕಪ್ಪ? ಈಗ ನನಗೆ ಹೊಸ ವ್ಯವಸಾಯದಲ್ಲಿ ಹೊಸ ಹೊಸ ಪ್ರಯೋಗ ಮಾಡ್ಬೇಕು ಅನ್ನೋ ಹುಚ್ಚು. ನಿನ್ಗೆ ಹೇಳ್ತಾ ಇದ್ದೀನಲ್ಲಪ್ಪ, 14 ಎಕರೆಯಲ್ಲಿ ಸಾಲ ತೀರಿದ ನಂತರ ಹುಲಿ ಆಗ್ಬಿಡ್ತೀಯ. ಈಗ ಹಂಗೆ ಆಗಿರೋದು, ನಂದು
ಎರಡು ನಿಮಿಷ ನಾನು ಮಾತಾಡ್ಬೋದಾ? ನೀವು ಹುಲಿ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಮಾಡಿ ದನಗಳು ನಾಟಿ ಹಸು ತಂದು ತುಪ್ಪ ಮಾಡಿ. ಅಲ್ಲ ನಾನೀಗ ಒಂದು ಫೋಟೋ ಕಳಿಸ್ತೀನಿ ಹಸು, ಈಗ ಒಂದು ಕರು ಆಗೈತೆ, ಈಗ ಇನ್ನು ಅಲ್ಲೇ ಕುಂತಿದ್ದೀನಿ. ಆಯ್ತು, ನನ್ ಗಿಣ್ಣು ಆಸೆ ಆಗಿದೆ ಬೆಳಗ್ಗೆಯಿಂದ. ಅವನ್ ಯಾರೋ ಸೋಮ ಫೋಟೋ ಹಾಕ್ಬಿಟ್ಟು ಇಲ್ಲಿ ಬಾಂಬೆಲಿ ಗಿಣ್ಣು ಸಿಗಲ್ಲ, ವಿಲ್ಲು ವಿಲ್ಲ ಒದ್ದಾಡ್ತಾ ಇದೆ ಮನ್ಸು. ಅಯ್ಯೋ ಶಿವನೆ, ನಾನು ಕಳ್ಸಂಗಿದ್ರೆ ಕಳಿಸ್ತಿದ್ದೆ, ಈಗ ಗಿಣ್ಣಾಲ ಅಲ್ಲಿಂದ ಕಳ್ಸಿದ್ರೆ ಇಲ್ಲಿ ಗಿಣ್ಣು ಗಿಣ್ಣು ಮಣ್ಣಾಗ್ಬಿಡುತ್ತೆ. ನಾನು ದೊಡ್ಡ ಹಸುಗಳು ಸಾಕ್ತಿದ್ದೆ, ನಾವ್ ಡೈರಿಗೆ ಹಾಲಾಕದ್ ಬೇಡ ಅಂತ ಹೇಳ್ಬಿಟ್ಟು ಮಲ್ನಾಡ್ ಗಿಡ್ಡ ತಂದ್ಬಿಟ್ಟಿದೀನಿ ಎರಡು. ತುಂಬಾ ಒಳ್ಳೇದು, ಮಲ್ನಾಡ್ ಗಿಡ್ಡ ತುಂಬಾ ಒಳ್ಳೇದು. ನಾನು ಹೇಳಿದ್ದೆ ತರ್ಸ್ಕೋ, ಪುಂಗನೂರ್ ತರ್ಸ್ಕೋ, ಒಂಗೋಲ್ ತರ್ಸ್ಕೋ, ಕಾಂಕ್ರೀಟ್ ತರ್ಸ್ಕೋ, ಗೀರ್ ತರ್ಸ್ಕೋ, ಮತ್ತೆ ಗಂಗಾತೀರಿ ತರ್ಸ್ಕೋ, ಡಾಂಗಿ. ನನಗೆ ಈಗ ಮಲ್ನಾಡ್ ಗಿಡ್ಡ ಐತೆ, ಒಂದು ನನ್ನ ಜೀವನದಲ್ಲಿ ಗೀರ್ ಹಸು ಸಾಕ್ಬೇಕು ಅಂತ ಆಸೆ ಐತೆ. ನೋಡು, ನಿನ್ ಮಧ್ಯೆ ಮಾತಾಡ್ತೀಯ ತುಂಬಾ. ಹ್ಞೂ, ಮಾತಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ಡಾಂಗಿ, ಗಂಗಾತೀರಿ, ಸಂಗಾಯಂ, ಅಮೃತ ಮಾಲ್, ನಮ್ ಕರ್ನಾಟಕದಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ನಾಟಿ ತಳಿಗಳಿರೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಇರೋದು ಯಾವುದು ಅಂದ್ರೆ ಅಮೃತ ಮಹಲ್, ಕಂಗಾಯ, ಮತ್ತೆ ಇದು ನಮ್ಮ ಮಲ್ನಾಡ್ ಗಿಡ್ಡ, ಮತ್ತೆ ಇದು ಹಳ್ಳಿಕಾರು. ಹಳ್ಳಿಕಾರು ಐದು ತಳಿಗಳು, ಎಂತ ಎಂತ ತಳಿಗಳು ನಮ್ದು. ಅದು ಬಿಟ್ಟು ಅದು ಗಂಗಾತೀರಿ ಉತ್ತರ ಭಾರತದ್ದು, ಮತ್ತೆ ಸಿಂಧಿ ತರ್ಸ್ಕೋ, ಇವೆಲ್ಲ ನಾಟಿಗಳೇ ತರ್ಸ್ಕೊಂಡು. ಕಾಂಕ್ರೇಜ್ ತರ್ಸ್ಕೋ, ಕಾಂಕ್ರೇಜ್ ಹೆಂಗಿರ್ತದ, ಅದ್ ಬಿಟ್ಟು ದೇವ್ನಿ ತರ್ಸ್ಕೋ, ದೇವ್ನಿ ಇಷ್ಟೆಲ್ಲ ತರ್ಸ್ಕೊಂಡು ಅತ್ಯಂತ ಹೆಚ್ಚು ಹಸುಗಳ ಪೋಷಣೆ ಮಾಡು. ಗಂಡು ಕರುಗಳನ್ನ ಕಸಾಯಿಗೆ ಮಾರ್ಬೇಡ, ಗಂಡು ಕರುಗಳನ್ನ ರೈತರಿಗೆ ಕೊಡಬಹುದು, ಯಾಕಂದ್ರೆ ಅದು ನೇಗಿಲಿಗೆ ತುಂಬಾ ಒಳ್ಳೇದಾಗತ್ತೆ. ಹೀಗೆ ಒಳ್ಳೆ ಕೆಲಸಗಳು ಮಾಡು. ಈ ಆಡಿಯೋನ ಹಂಚ್ಕೋಬೋದಾ? ಹಂಚ್ಕೊಬೋದು, ಆದ್ರೆ ನಂದು ಇನ್ನು ಸಮಸ್ಯೆ ನೀವು ಏನು ಹೇಳಲಿಲ್ಲ. ಇನ್ನೇನಪ್ಪ ನಿಂಗೆ ಶೋಕ? ನನಗಿನ್ನೇನಿಲ್ಲ, ನನಗೆ ಈಗ ನಾನು ಕೃಷಿನಲ್ಲಿ ಪ್ರಯೋಗ ಮಾಡಿ 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 ಏನೇನೋ ಮಾಡ, ದಾಳಿಂಬೆ, ಕೋಳಿ, ರೇಷ್ಮೆ, ಇನ್ನೊಂದು ಸಾವಯವ ಅಂತೇಳಿ ಯು ಕೆ ಬಂಡವಾಳ ಹಾಕಿ ಸಾಗರ ಆಗ್ಬಿಟ್ಟಿದ್ದೀನಿ. ಈಗ ಬೋರ್ವೆಲ್ ಗಳೆಲ್ಲ ಫೇಲ್ ಆಗ್ಬಿಟ್ಟು. ನೋಡ, ಕೋಳಿ ತಪ್ಪು ಕಣ, ನಿನ್ಗೆ ನಿನ್ನ ಮನ್ಸಿನ ತತ್ವಕ್ಕೆ ಯೂಸ್ ಆಗಲ್ಬಹುದು ಕೋಳಿ. ಕರುಣಾಮಯ ಮನುಷ್ಯ ನೀನು, ನಿನ್ಗೆ ಕೋಳಿ. ಏಯ್, ಮಧ್ಯೆ ಮಾತಾಡ್ತೀಯ ನೀನು? ಮಾತಾಡಲ್ಲ, ಮಾತಾಡಲ್ಲ. ಕೋಳಿ ಮಾರ್ಬೇಕಾದ್ರೆ ಸಂಕಟ ಪಟ್ಕೊಂಡು ಮಾರ್ತಿದ್ದೆ ನೀನು, ಅಯ್ಯೋ ನನ್ ಮಕ್ಕಳೇ ಕೊಟ್ಟು ಬಿಡ್ತಾ ಇದೀನಿ ಅಂತ. ಅದರಿಂದ ಅಂತವೆಲ್ಲ ನಿನ್ಗೆ ಆಗ ಬರಲ್ಲ, ಇವೆಲ್ಲ ಮಾಡು. ಆಮೇಲೆ ನೆಲಕ್ಕೆ ತಗ್ಗಟ್ಟಾಗಿರೋದು ಮಾಡ್ಬೇಕು. ಓ, ಆಮೇಲೆ ರೇಷ್ಮೆ ಮಾಡ್ತಿದ್ದೆ, ಜಪಾನೀಸ್ ಎಲ್ಲ ಬಂದು ಟ್ರೈನಿಂಗ್ ಕೊಟ್ಟಿದ್ರು. ನೀನ್ ಇವಾಗ ಮಣ್ಣು ಕೆಂಪಣ್ಣು ಬಹಳ ಚೆನ್ನಾಗಿದೆ. ಹಾಗಾದ್ರೆ ನೀನು ಇದೇ ಬೆಳೆಗಳೇ ತೆಗಿಯೋ, ಸಿರಿಧಾನ್ಯಗಳು ತೆಗಿ. ಓ, ಸಿರಿಧಾನ್ಯಗಳು ತೆಗಿಯೋದಕ್ಕೆ ಅರ್ಧ ಎಕರೆ ಇಟ್ಕೊಂಡಿದ್ದೀನಿ ಈಗ ನನ್ನ ಮನೆಗೆ. ನನ್ನ ಅಡಿಕೆ, ತೆಂಗು, ಬಾಳೆ ಇದೆ. ಆಹಾ, ಬಾಳೆ. ಬಾಳೆ ನಾನು ಮೊನ್ನೆ ನೀವು ಒಂದು ಬಾಳೆಹಣ್ಣಿಂದ ಹಾಕಿದ್ರಲ್ಲ ಚಿತ್ರದುರ್ಗದ್ದು, ಅದು ನೋಡಿದೆ. ಅದು ನಮ್ಮಲ್ಲಿ ಕಟ್ಟು ಬಾಳೆ, ಕಲ್ಲಂ ಬಾಳೆ, ಇನ್ನು ತರಾವರಿ ಇದೆ ಹೇಳ್ತಾರೆ. ಇದು ಕರಿರಸ ಬಾಳೆ. ಬಟ್ ನಾನು ಹೇಳುದು, ನೀನ್ ನೋಡಪ್ಪ, ನಿನ್ ಜಮೀನ್ ಸುತ್ತಲು, ಪ್ರತಿ ಜಮೀನಿಗೂ ಸುತ್ತಲು ನೆರಳು ಬಿದ್ರು ಪರವಾಗಿಲ್ಲ, ಹಲಸು, ಮಾವು, ಈ ಎಲ್ಲ ಮರಗಳು ಹಾಕು. ಓಕೆ, ಹಾಕಿದೀನಿ ನಾನು ಹಲಸು, ಮಾವು, ನೇರಳೆ ಎಲ್ಲ ಒಂದು ಅದನ್ನೇ ಒಂದು ಪ್ಲಾಟೆ ಮಾಡಿದೀನಿ. ನೋಡೋ, ನೀನ್ ಇವಾಗ ಆದಷ್ಟು ಬೇಗ ಸಾಲ ತೀರಿಸ್ತಾ ಇದ್ರೆ ಬಡ್ಡಿ ಬೆಳೆದ್ಬಿಟ್ಟು ಮತ್ತೆ ಎರಡು ಎಕರೆಗೆ ಬರುತ್ತೆ ಇದು ಮ್ಯಾಟ್ರು. ಈಗ ನಾನು ಈಗ ನನಗೆ ಆದಾಯ ಬಂದ್ರು ಸಾಲ ತೀರ್ತಾ ಇಲ್ಲ, ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬರೇ ಇಷ್ಟೊತ್ತು ಕತೆ ಹೇಳಿದೇನಕ್ಕೆ ನಿನ್ಗೆ? ಫೆಬ್ರವರಿ ಮಾಡ್ತಿದ್ಯಾ, ಅದ್ರಲ್ಲಿ ತೀರಿಸ್ತಿದ್ಯಾ ಅಂತ ಹೇಳಿದ್ನಲ್ಲ. ಓ, ಮರ ಹಾಕ್ತೀನಿ ಅಷ್ಟೇ, ತಲೆ ಕೆಡಿಸ್ಕೊಬೇಡ. ನಿನ್ ತಮ್ಮನ ಜೊತೆ ಜಗಳ ಮಾಡ್ಕೋಬೇಡ, ಒಳ್ಳೆ ಹುಡುಗ ಅವನು. ಅವನು ಪ್ರಾಮಾಣಿಕ ಇದಾನೆ, ಅಂತ ಕೆಟ್ಟದ್ದಲ್ಲ. ಎಲ್ಲ ಒಟ್ಟಿಗೆ ಬಾಳ್ರಿ. ಎಷ್ಟೇ ಅಣ್ಣ ತಮ್ಮಂದ್ರು ಮಧ್ಯ ವಯಸ್ಸಲ್ಲಿ ಕಿತ್ತಾಡಿದ್ರು ಓಲ್ಡ್ ಏಜ್ ಅಲ್ಲಿ, ಚಿಕ್ಕ ವಯಸ್ಸಲ್ಲಿ ಪ್ರೇಮದಿಂದ ಇರ್ತಾರೆ. ಓಲ್ಡ್ ಏಜ್ ಅಲ್ಲಿ ಮತ್ತೆ ಸಾಯೋ ಟೈಮ್ ಅಲ್ಲಿ ಏನಾಗುತ್ತೆ, ಅಣ್ಣ ತಮ್ಮಂದ್ರಿಗೆ ಏ ಈ ಜಮೀನು ಶಾಶ್ವತ ಅಲ್ಲ, ಮನೇನು ಶಾಶ್ವತ ಅಲ್ಲ, ನಮ್ಮ ಅಣ್ಣನ ಜೊತೆ ಮಾತಾಡ್ಕೊಂಡು ಕುತ್ಕೋಣ ಅಂತ ಕುತ್ಕೋತಿರ್ ನೀವು. ಅದ್ರ ಬದಲು ಇನ್ ಮುಂದೆ ಪ್ರೀತಿಯಿಂದ ಇರು. ನಾನು ಹೇಳು, ಒಂದ್ ಎಕರೆ ನೀನೇ ಜಾಸ್ತಿ ತಗೋಪ್ಪ, ನಾನ್ ಸುಖವಾಗಿರ್ಬೇಕಷ್ಟೇ. ನನ್ಗೆ ಮನ್ಸಿಗೆ ಶಾಂತಿ ಬೇಕು ಅಂತ ಹೇಳಿ ಒಳ್ಳೆ ವ್ಯವಸಾಯ ಮಾಡು. ಅವನು ಇಲ್ಲ ಹಂಗೇನ್ ಬೇಡ, ಈಕ್ವಲ್ ಆಗಿ ಮಾಡ್ಕೊಳ್ಳೋಣ ಅಂತಾನೆ. ಈಗ ನೀವು ಬಾಳೆಕಾಯಿ ಶಿವಂಜಪ್ಪರ್ ತೋಟಕ್ ಬಂದಿದ್ರಲ್ಲ? ಹೌದೌದು. ಅಲ್ಲಿಗೆ ನಮ್ದು 30 ಕಿಲೋಮೀಟರ್ ಆಗತ್ತೆ ಊರು. ಅಲ್ವೋ, ಅವ್ರ ಹತ್ರ ಕಲಿಯೋದು ಬಿಟ್ಬಿಟ್ಟು ಎಷ್ಟ್ ಚೆನ್ನಾಗಿ ಮಾಡ್ತಾ ಇದ್ರ ಆ ವ್ಯಕ್ತಿ. ಇನ್ನೂ ಕಲ್ತಿದ್ದೀನಿ ನಾವು, ಅದೇ ರೀತಿ ಮಾಡ್ತಾ ಇರೋದು. ಮಾಡು ಬಂಗಾರ. ಆರೋಗ್ಯ ತಾವು. ನಿಮ್ಮ ಆಶೀರ್ವಾದ. ಇಲ್ಲ, ನನ್ನ ಆಶೀರ್ವಾದ ಅಲ್ಲ, ಭಗವಂತನ ಆಶೀರ್ವಾದ. ಯಾಕೋ ರೈತರ ಆಶೀರ್ವಾದ ಅಲ್ವೇನಾ?
ಹೌದು, ಈಗ ಅದು ರೈತರಿದ್ರೆ ಅನ್ನ 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 ಇಲ್ದಲೆ ಬದುಕಕ್ಕಾಗಲ್ಲ, ಒಪ್ಕೊಂತೀನಿ. ಆದ್ರೂ ಈಗ ರೈತರಿಗೆ ಬೆಲೆ ಇಲ್ವಲ್ಲ, ರೈತರು ರೈತರು ಗಂಡು ಮಕ್ಳಿಗೆ ಏನ್ ಕೊಡ್ತಾ ಇಲ್ವಲ್ಲ. ಇನ್ ಮುಂದೆ ಕೊಡ್ತಾರೆ, ಒಳ್ಳೆ ಟೈಮ್ ಬಂದಿದೆ. ನಮ್ಮೂರಲ್ಲಿ 8 ಗಂಡು ಮಕ್ಳಿಗೆ ರೈತರು ಒಳ್ಳೆ ರೈತರು ಒಳ್ಳೆ ಜನ ಏನ್ ಕೊಡ್ತಿಲ್ಲ, ಏನ್ ಮಾಡೋದು ಈಗ. ಈಗ ಇನ್ನೊಂದು, ಈಗ ಅವ್ರಿಗೆ 37 ವರ್ಷ ಆಗೈತೆ ನೋಡು. ಈಗ ಅನುಭವಿಸ್ಲಿ, ಯಾಕಂದ್ರೆ ಹೆಣ್ಮಕ್ಳನ್ನ ಕೊಂದಾಗ ನೀನಿದ್ದೇನೋ ಅಡ್ಡ ಆ ಕರ್ಮ. ಹೊಟ್ಟೆಲಿ ಹೆಣ್ಮಕ್ಳು ಅಂತ ಗೊತ್ತಾದ ತಕ್ಷಣ ತೆಗೆದು ತೆಗೆದು ಕೊಂದ್ರಲ್ಲ, ಅದು ಗಂಡೇ ಬೇಕು ಅಂದ್ರಲ್ಲ. ಇವಾಗ ಒಂದ್ ಹೇಳ್ತೀನಿ ಕೇಳು, 2024 ರೈತರೇ ಬೇಕು ಅಂತ ಕೊಡ್ತಾರೆ ಹೆಣ್ಣು. ಏ ನಿಮ್ಗೆ ಎಷ್ಟೆಕರೆ ಇದೆ ರೈತರ ಅಂತ ಹೇಳಿ ಕೊಡ್ತಾರೆ ಹೆಣ್ಮಕ್ಳನ್ನ. ರೈತರಿಗೆ ಸ್ವಲ್ಪ ಹೆಣ್ಮಕ್ಳನ್ನ ಗೌರವ ಬಂದಿದೆ ಇವಾಗ. ಹೆಣ್ಣು ಅಂದ್ರೆ ಗೌರವ, ಅಯ್ಯೋ ಸಾಕು ಬಿಟ್ಟೋಗಿದ್ರೆ ಸಾಕು ಅಂತ. ಈ ಗೌರವ ಹೆಚ್ಚಾದಾಗ ಸಾಫ್ಟ್ವೇರ್ ಇಂಜಿನಿಯರ್ ಏನಪ್ಪ ಇವನು 35 ವರ್ಷಕ್ಕೆ ಇವನ್ಗೆ 24 ಗಂಟೆ ಆಫೀಸ್ ಅಲ್ಲಿ ಇರ್ತಾನೆ, ಅದ್ರ ಬದಲು ರೈತರಾಗಿದ್ರೆ ಇಬ್ರು ಹೊಲದಲ್ಲಿ ಕೆಲಸ ಮಾಡ್ಬೋದು ಅಂತ ಹೆಣ್ಣು ರೈತರಿಗೆ. ಇವಾಗ ರೈತರದೆಲ್ಲ ಗಲಾಟೆ ನಡೀತಿದೆಯಲ್ಲ, ಈ ಮಧ್ಯಸ್ಥಿಕರೆಲ್ಲ ಹೊಟ್ಟಾದ್ಮೇಲೆ ರೈತರ ಇನ್ಕಮ್ ಜಾಸ್ತಿ ಆದ್ಮೇಲೆ ರೈತರಿಗೆ ಕೊಡ್ತಾರೆ. ಅದು ರೈತರಿಗೆ ಕೊಡ್ಲೇಬೇಕಾಗತ್ತೆ. ಇನ್ನೊಂದು ಇನ್ನೊಂದು ಈ ಕೊಡೋದು ಅನ್ನೋ ಪದ ತೆಗೆದ್ಕೊಂಡ್ಬಿಡು ವಾಪಸ್. ನಮ್ ಕಾಲ ಕೊಡೋದಕ್ಕೆ ಅವ್ರ ಯಾರು, ಹೆಣ್ಮಕ್ಳ ಲವ್ ಮ್ಯಾರೇಜ್ ಆಗ್ಬಿಡ್ತಾರೆ, ರೈತರನ್ನೇ ಹುಡ್ಕೊಂಡು ಮದುವೆ ಆಗ್ಬಿಡ್ತಾರೆ. ಅಯ್ಯೋ ಇನ್ನು ಬಹಳ ವರ್ಷ ಬೇಕು. ಏ ಒದಿತೀನಿ ನೋಡು, 2024 ನೋಡು, ನಮ್ದು ಭಾರತ ದೇಶ. ಹೋಗಪ್ಪ, ನೀನು ತುಂಬಾ ಟವಲ್ ಹಾಕೊಂಡು ಜಗಳಕ್ಕೆ ಬರ್ತೀಯ. ಏ ಇಲ್ಲಪ್ಪ, ನಾನು ಹಂಗೆಲ್ಲ ಜಗಳ ಆಡೋಲ್ಲ, ನನ್ಗೆ ಸಾಕಾಗೈತೆ. ಈಗ ಕರು ಹಸು ಆಗ್ತು, ಎಲ್ಲ ಕೂತ್ಕೊಂಡು ನಂಬರ್ ಸಿಕ್ಬಿಡ್ತಲ್ಲ, ಖುಷಿಯಾಗಿ ಮಾತಾಡ್ತಿದ್ದೀನಿ. ಆಯ್ತಪ್ಪ, ನಿನ್ ನಂಬರ್ ಆಕ್ಚುಲಿ ಎತ್ತಲೇಬಾರ್ದು ಅನ್ಕೊಂಡೆ, ಏನೋ ಅಶೋಕ ಅಂತಿತ್ತು, ಅದ್ ಎಷ್ಟು ಅಶೋಕ ಈ ಮನುಷ್ಯ ನೋಡ್ಬೇಡ ಅಂತ ಇರ್ತದೆ. ನನ್ ಪುಣ್ಯ ನೀನ್ ನೋಡಿದ್ರೆ ನಾನ್ ಶೋಕ ಅಣ್ಣ, ನಾನು ಅಶೋಕ ಅಲ್ಲ ಅಂತ. ಅಶೋಕ ಅಲ್ಲ ಶೋಕ, ಖುಷಿ ಆಗ್ತೈತೆ ನಿಮ್ಗೆ ಮಾತಾಡೋದ್ ಕಷ್ಟ ಈಗ. ಒಳ್ಳೇದಾಗ್ಲಿ. ಹಾಕ್ಲಾ ಇದು ವಿಡಿಯೋ? ಆಯ್ಕೆ ಏನು, ನಮ್ದೇನಾಗಲ್ಲ. ಹೌದಾ? ಆಯ್ಕೆ ನೋಡ್ತೀನಿ ನಾನು. ಥ್ಯಾಂಕ್ ಯು ಅಂತ ನಿಮ್ಮಲ್ಲಿ ಮಾತಾಡಿದ್ಕೆ ವಂದನೆಗಳು. ಆನ್ಲೈನ್ ರಮ್ಮಿ ಇತ್ತಲ್ಲ, ಮತ್ತೆ ಅದನ್ನ ನೀವು ಕಣ್ಸಿದ್ರಿ ಫೇಸ್ಬುಕ್ ಅಲ್ಲಿ. ನಾನು ಬೇಕಾದಷ್ಟು ಕಾಮೆಂಟ್ ಹಾಕ್ದೆ, ಅವನು ಮಾಡ್ತಿರೋದು ಅಲ್ಕ ಕೆಲಸ ಅಂತೇಳಿ. ಅವನ್ ಯಾವನು ಬಿಗ್ ಬಾಸ್ ಮನೆಗೆ ಹೋಗಿರೋನು ನಿಮಗೆ ಇದು ಮಾಡ್ತಿದ್ದ, ನನಗೆ ಬಹಳ ಸಿಟ್ಟು ಬಂದೋಗ್ಬಿಡ್ತು. ಆನ್ಲೈನ್ ರಮ್ಮಿ ನೀವು ನಿರ್ಮೂಲನೆ ಮಾಡಕ್ ಕೊಡ್ತಿರೋದು ಬಹಳ ಖುಷಿ. ನೀನೇ ಹೇಳು, ಇವರೆಲ್ಲ ದೇವ್ರು ಹೊಟ್ಟೆ ತುಂಬಾ ಅನ್ನ ಕೊಟ್ಟಿದ್ದಾರೆ, ರೈತರಿಗೆ ಕೊಟ್ಟಿಲ್ಲ, ಕೊಟ್ರೆ ಜನ ಜೂಜ ಸರಿನಾ? ತಪ್ಪ ಹೇಳಪ್ಪೆ. ಏ ತಪ್ಪು ತಪ್ಪು, ಅದನ್ನ ನೀವು ಖಂಡಿಸ್ತೀರ ತಪ್ಪು. ಆದ್ರೆ ಚಕ್ರವರ್ತಿ ಸೂಲಿ ಬೆಲೆ, ನೆನ್ನೆ ಒಂದ್ ಕಾಮೆಂಟ್ ಆಗದೆ ಅವರು, ನಾನು ಚಕ್ರವರ್ತಿ ಸೂಲಿ ಬೆಲೆ ಅವ್ರನ್ನ ಒಪ್ಪಿದ್ದೀನಿ ಎಲ್ಲ ಸರಿ, ಆದ್ರೆ ಬಿಜೆಪಿ ಪರವಾಗಿ ಮೋದಿ ಪರವಾಗಿ ಓಟ್ ಕೇಳಿದ ಮೇಲೆ ಇಡೀ ಇಂಡಿಯಾದಲ್ಲಿ ಈಗ ಸೆಂಟರ್ ಅಲ್ಲಿ ಸರ್ಕಾರ ಇದೆ ಇಲ್ಲಿ, ಅದು ಆನ್ಲೈನ್ ರಮ್ಮಿ ತಪ್ಪು ಅಂತ ಹೇಳಿ ಅವ್ರು ಎಲ್ಲದನ್ನು ಖಂಡಿಸಿಲ್ಲ. ಅದೇ ಅದೇ ನಾನು ಕೇಳ್ಕೊಂಡಿದ್ದೆ. ಚಕ್ರವರ್ತಿ ಅಂತ ನಾನು ಒಪ್ಕೋತೀನಿ, ಆದ್ರೆ ಎಲ್ಲೋಗಿದೆ, ಯಾಕೆ ನಿದ್ದೆಲ್ ಮಲಗಿದ್ಯಾ ನೀನು ಅಂತ ಕೇಳಿದ. ಹೌದು, ಈಗ ಅವರು ವೈಯಕ್ತಿಕವಾಗಿ ಕೆಲಸಗಳು ಮಾಡ್ತಾ ಇದಾರೆ, ಮಾಡ್ಲಿ. ಏ ಪಾಪ, ಏನಾದ್ರು ಮಾಡ್ಲಿ, ಆದ್ರೆ ಓಟ್ ಕೇಳಿದ್ಮೇಲೆ ನಿನ್ ಜವಾಬ್ದಾರಿ. ನಾನ್ ಬೇರೆಯವ್ರನ್ನ ಯಾಕೆ ಕೇಳಲಿ? ನೀನು ಕೇಳಿದ್ ಓಟು, ನೀನು ನಿನ್ ಸರ್ಕಾರ ನಿನ್ ಮಾತು ಕೇಳುತ್ತೆ. ಇವಾಗ ಮಗು ಅಪ್ಪನನ್ನ ಏನಾದ್ರು ಕೇಳ್ಬೇಕು ಅಂದ್ರೆ ಅಮ್ಮನ ಹತ್ರ ಹೋಗಿ ಕೇಳುತ್ತೆ, ಅಮ್ಮ ಕೊಡಿಸು ಅಂತ. ಯಾಕೆಂದ್ರೆ ಅಮ್ಮ ಜನ್ಮ ಕೊಟ್ಟಿದ್ದಾಳೆ. ನೀನು ಓಟ್ ಹಾಕ್ಸಿದ್ಯಾ ಕೇಳು. ಇಲ್ಲ, ಅದನ್ನ ನಾನು ಚಕ್ರವರ್ತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದನ್ನ ನಿಜವಾಗ್ಲೂ ನಾನು ಅವ್ರ ಮೇಲೆ ಗ್ಯಾರಂಟಿ ಮಾಡ್ತೀನಿ, ಅವ್ರು ಖಂಡಿಸ್ಬೇಕು ಅದನ್ನ. ಓಟ್ ಕೇಳಿದ್ರೆ ಬಿಜೆಪಿಗೆ. ಥ್ಯಾಂಕ್ ಯು ಸರ್, ತಮ್ಗಲ್ಲಿ ಮಾತಾಡಿದ್ದು. ಸರ್ ಅಂತಿಲ್ಲ, ಏನಪ್ಪ ನೀನು? ಇಲ್ಲ, ಅಹೋರಾತ್ರ ಬಹಳ ಖುಷಿ ಆಯ್ತು. ಏನ ಒಳ್ಳೆ ಮಾತಾಡಿದ್ದ? ಇಲ್ಲಪ್ಪ ದೇವ್ರು, ನೀನು ನಿನ್ ಬಗ್ಗೆ ಆಕ್ಚುಲಿ ನೀನ್ ಎದುರುಗಡೆ ಇದ್ದಿದ್ರೆ ಅನ್ನದಾತನೇ ಅಂತ ನಿನ್ ಕಾಲಿಗೆ ಬಿದ್ದು ಬಿಡ್ತಿದ್ದೆ. ಏ ಇಲ್ಲ ಇಲ್ಲ, ನಾವು ಯಾವ ಅವೆಲ್ಲ ಅಲ್ಲ. ನನ್ನ ಈಗ ನಾನು ಅನ್ನ ದುಡಿತಾ ಇರ್ಬೋದು, ನನ್ನ ಒಂದು ಬದುಕಿಗೆ ಮತ್ತೆ ಜನಗಳ ಬದುಕಿಗೂ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ ಬಂಗಾರ, ನನಗೆ ಆರ್ದ್ರತೆ ಹೊಟ್ಟೆ ಒಳಗಿಂದ ನಿನ್ ಬಗ್ಗೆ ತುಂಬಾ, ನಿನ್ನ ಸತ್ಯಸಂಧತೆ ಇದೆಯಲ್ಲ, ಇದ್ದಾಗ ಮಾತಾಡ್ದೆ ನೀನು. ಬೇಜಾರ ಇಲ್ಲ, ನಂಗೆ ಖುಷಿ. ಯಾಕೆ ಬೇಜಾರು ಮಾಡ್ಕೊಳ್ಳೋಣ, ನಮ್ ಬೇಜಾರ ಅನ್ನೋದ್ ಪ್ರಶ್ನೆ ಇಲ್ಲ. ಇವಾಗ ಹಾಕು ವಿಡಿಯೋ ಅಂತ ಇದೆಯಲ್ಲ, ನಿನ್ಗೆ ಸಾಲ ಇರೋದು ಊರಿಗೆಲ್ಲ ಗೊತ್ತಾದ್ರೆ. ಅಯ್ಯೋ ಆಯ್ಕೇನ್ರಿ, ಅದಕ್ಕೇನಂತೆ ಸಾಲ, ರೈತರೇ ಸಾಲ, ಅದಕ್ಕೇನ್ ಬೇಜಾರಿಲ್ಲ.
ಓಕೆ ಬಂಗಾರ, ಥ್ಯಾಂಕ್ ಯು ಬಂಗಾರ. ವಂದನೆಗಳು ವಂದನೆಗಳು, ಥ್ಯಾಂಕ್ ಯು ಥ್ಯಾಂಕ್ ಯು.